ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ ಒನ್, ಮುಖೇಶ್ ಅಂಬಾನಿ 20 ಇಯರ್ಸ್ ಆಸ್ ಚೇರ್ಮನ್. ಮುಖೇಶ್ ಅಂಬಾನಿ 20 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ MD ಆ್ಯಂಡ್ ಚೇರ್ಮನ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸಿಗೆ. ಹಾಗೂ ಅವರು ರಿಲಯನ್ಸನ್ನು ಜಾಯಿನ್ ಮಾಡಿದರು ಧೀರುಭಾಯ್ ಅಂಬಾನಿ ಇರುವಾಗ 1982 ಅಲ್ಲಿ ಅಪ್ರಾಕ್ಸಿಮೇಟ್ಲಿ. ಅವರ ಲೀಡರ್ಶಿಪ್ ಕೆಳಗೆ ರಿಲಯನ್ಸ್ ತುಂಬ ದೊಡ್ಡ ಕಂಪ್ನಿಯಾಗಿ ಗ್ರೋ ಆಗಿದೆ. ಹಾಗೂ ಇದು ಫಸ್ಟ್ ಇಂಡಿಯನ್ ಕಂಪ್ನಿ $100 billion ಮಾರ್ಕೆಟ್ ಕ್ಯಾಪ್ ಕ್ರಾಸ್ ಆಗೋದಕ್ಕೆ. ಹಾಗೂ ರಿಲಯನ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೆಟ್ರೋಲಿಯಂ ರಿಫೈನರಿಯನ್ನು ಓಪನ್ ಮಾಡಿದ್ದಾರೆ. ರಿಲಯನ್ಸ್ ಫಸ್ಟ್ ಕಂಪ್ನಿಯಾಗಿತ್ತು ಗ್ಲೋಬಲ್ ಫಾರ್ಚೂನ್ 500 ಲಿಸ್ಟಲ್ಲಿ ಇನ್ಕ್ಲೂಡ್ ಆಗಲಿಕ್ಕೆ. ಈ ಫಾರ್ಚೂನ್ 500 ಲಿಸ್ಟ್ ಒಂದು ತುಂಬ ಒಳ್ಳೆ ಲಿಸ್ಟು, ದೊಡ್ಡ ಲಿಸ್ಟು, ಲಾರ್ಜೆಸ್ಟ್ ಕಂಪ್ನೀಸ್ ಇನ್ ಟರ್ಮ್ಸ್ ಆಫ್ ಟೋಟಲ್ ರೆವೆನ್ಯೂ ಆಲ್ ಓವರ್ ದ ವರ್ಲ್ಡ್ ಅದನ್ನು ಅಲ್ಲಿ ಲಿಸ್ಟಲ್ಲಿ ಹಾಕ್ತಾರೆ. ಹಾಗೂ ಮುಖೇಶ್ ಅಂಬಾನಿ ಹಾಗೂ ಅವ್ರ ಫ್ಯಾಮಿಲಿ ರಿಲಯನ್ಸನ್ನು ಡೈವರ್ಸಿಫೈ ಮಾಡಿದ್ದಾರೆ. ಮುಂಚೆ ಬರೀ ಪೆಟ್ರೋಲಿಯಂ ಅಂತಿತ್ತು, ಈಗ ಡೈವರ್ಸಿಫಿಕೇಶನ್ ಮಾಡಿ ಟೆಲಿಕಾಮ್, ರೀಟೇಲ್, ಗ್ರೀನ್ ಎನರ್ಜಿ ಅಂತ ಸುಮಾರು ಬಿಸ್ನೆಸ್ಗೆ ಎಂಟರ್ ಮಾಡಿದ್ದಾರೆ. ಸೊ ಅದರಿಂದ ಅವ್ರ ಇನ್ಕಮು ಬರೀ ಪೆಟ್ರೋಲಿಯಂ ಮೇಲೆ ಡಿಪೆಂಡ್ ಆಗಿರಲ್ಲ. ಹಾಗೂ ಸ್ಲೋ ಆಗಿ ಮುಖೇಶ್ ಅಂಬಾನಿ ಅವರ ಕಂಟ್ರೋಲನ್ನು ಅವರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸನ್ನು ಬೇರೆ ಬೇರೆ ಡಿವಿಷನನ್ನು ಅವ್ರ ಮಕ್ಕಳಿಗೆ ಆಗಲೇ ಮ್ಯಾನೇಜ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಆಲ್ರೆಡಿ ಈಗ 65 ವರ್ಷ ಆಗಿದೆ, ಇನ್ನು ನೆಕ್ಸ್ಟ್ ಜನ್ರೇಷನ್ ರನ್ ಮಾಡಬೇಕಂತ ಅವ್ರ ಆಸೆ ಇದೆ. ನ್ಯೂಸ್ ನಂಬರ್ 2, ಹ್ಯಾಕರ್ಸ್ ಸ್ಟೀಲ್ ಡೇಟಾ ಆಫ್ 3 crore people. ರಿಪೋರ್ಟ್ಸ್ ಪ್ರಕಾರ ಹ್ಯಾಕರ್ಸು 3 crore ಪ್ಯಾಸೆಂಜರ್ಸ್ದು ಡೇಟಾನ ಅವರು ಹ್ಯಾಕ್ ಮಾಡಿದ್ದಾರೆ. ಯಾರ್ಯಾರು ರೈಲ್ವೆ ಟಿಕೆಟ್ಸ್ ಬುಕ್ ಮಾಡಿದರು, ಏನೇನು ಕಳೆದೋಗಿರ್ಬೋದು ಅಂದರೆ ಪ್ಯಾಸೆಂಜರ್ಸದು ಇಮೇಲ್ ID, ಮೊಬೈಲ್ ನಂಬರ್, ಏಜು, ಜೆಂಡರು, ಎಡ್ರೆಸ್ಸು, ಈ ಥರದ್ದೆಲ್ಲ ಡೇಟಾ. ಹಾಗೂ ಈ ಡೇಟಾ ಆನ್ಲೈನಲ್ಲಿ ದುಡ್ಡಿಗೋಸ್ಕರ ಮಾರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಈ ಹ್ಯಾಕರ್ಸು. ಕೆಲವು ದಿವಸ ಹಿಂದೆ ಸರ್ವರ್ಸ್ ಆಫ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇಂಡಿಯಾದಲ್ಲಿ, ಅಲ್ಲಿದು ಸರ್ವರ್ಸ್ದು ಡೇಟಾ ಹ್ಯಾಕ್ ಮಾಡಿಕೊಂಡು ಪೇಷಂಟ್ಸ್ದು ಇನ್ಫಾರ್ಮೇಷನನ್ನು ಅವರು ತಗೊಂಡು ಅವರು ಮತ್ತೆ ಗೌರ್ಮೆಂಟಿಗೆ 200 crore ಕೊಟ್ಟರೆ ಮಾತ್ರ ನಾವು ಇದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಅದಾದಮೇಲೆ ಏನಾಗಿದೆ ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ಮಾಸ್ಕ್ ಮತ್ತು ಸ್ಯಾನಿಟೈಸರ್ದು ಸೇಲ್ಸು ಮತ್ತೊಮ್ಮೆ ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಯಾಕಂದರೆ ಹೊಸ ವೇವ್ ಕೊರೋನಾ ಏನಾದರೂ ಇಂಡಿಯಾದಲ್ಲಿ ಬಂದರೆ ಪ್ರಿಪೇರ್ ಆಗಿರಬೇಕಂತ ಜನರು ಪರ್ಚೇಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಆದರೆ ಒಂದು ಗುಡ್ ನ್ಯೂಸ್ ಅಂದರೆ ಇಲ್ಲಿಯವರೆಗೆ ಕೋವಿಡ್ ಕೇಸಸ್ ಏನು ಇಂಡಿಯಾದಲ್ಲಿ ಜಾಸ್ತಿ ಆಗಿಲ್ಲ. ಹೀಗೆ ಕೊರೋನಾ ಇಂಡಿಯಾದಲ್ಲಿ ಬರಲೇಬಾರ್ದು ಇನ್ನೊಂದು ಸತಿ ಅಂತ ನಾವು ಹೋಪ್ ಮಾಡಬೇಕು. ಚೈನೀಸ್ ಪೀಪಲು ಅವರು ಟ್ರಾವೆಲ್ ಮಾಡಲಿಕ್ಕೆ ಪ್ಲ್ಯಾನ್ಸ್ ಮಾಡ್ತಾಯಿದ್ದಾರೆ. ಯಾಕಂದರೆ ಗೌರ್ಮೆಂಟ್ದು ಕೋವಿಡ್ ರಿಸ್ಟ್ರಿಕ್ಷನ್ಸನ್ನು ಸ್ಲೋ ಆಗಿ ರಿಮೂವ್ ಮಾಡ್ತಾಯಿದ್ದಾರೆ. ಹಾಗೂ 2020 ಆದಮೇಲೆ ಇಂಟರ್ನ್ಯಾಷನಲ್ ಟ್ರಾವೆಲನ್ನು ಈಗ ಸ್ಲೋ ಆಗಿ ಓಪನ್ ಮಾಡ್ತಾಯಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾಯಿದ್ದೀನಿ. ನಿಫ್ಟಿ ಒಂದು 10 points ಕೆಳಗೆ ಬಿತ್ತು, 18,123 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಒಂದು 17 points ಡೌನು, 60,910 ಕ್ಲೋಸ್ ಆಗಿದೆ. ಇವತ್ತೊಂಥರ ಫ್ಲ್ಯಾಟ್ ದಿವಸ, ಜಾಸ್ತಿ ಮೂವ್ಮೆಂಟ್ ಇರಲಿಲ್ಲ. ನಾಳೆ ಮತ್ತು ನಾಳೆದು ಲಾಸ್ಟ್ 2 trading days ಆಫ್ 2022. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ Nifty 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ ಕಂಪ್ನಿ 3.06% ಅಪ್ಪು, ಮಹೀಂದ್ರ 1.47% ಅಪ್ಪು, ಪವರ್ ಗ್ರಿಡ್ 1.46% ಅಪ್ಪು. ಟಾಪ್ ಲೂಸರ್ಸು ಭಾರತೀಯ ಏರ್ಟೆಲ್ 1.35% ಡೌನು, ಅಪೋಲೋ ಹಾಸ್ಪಿಟಲ್ಸ್ 1.19% ಡೌನು, ಹಿಂಡಾಲ್ಕೋ 1.07% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಪೇಟಿಎಂ 4.43% ಅಪ್ಪು, ಚೋಲಾ ಇನ್ವೆಸ್ಟ್ಮೆಂಟ್ 2.64% ಅಪ್ಪು, ಅದಾನಿ ಟ್ರಾನ್ಸ್ಮಿಷನ್ 2.5% ಅಪ್ಪು. ಟಾಪ್ ಲೂಸರ್ಸು ಬಂಧನ್ ಬ್ಯಾಂಕ್ 1.67% ಡೌನು, ಅವೆನ್ಯೂ ಸೂಪರ್ ಮಾರ್ಟ್ 1.4% ಡೌನು, LTI ಮೈಂಟ್ರಿ 1.33% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,153 ಸ್ಟಾಕ್ಸು, ಕಮ್ಮಿ ಆಗಿದ್ದು 839. ಸೊ 58% ಅಪ್ಪು, 47% ಡೌನ್. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ EII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 868 crore ನೆಟ್ ಸೇಲ್ಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 622 crore ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 5020 ಪರ್ ಗ್ರಾಮು, ಸಿಲ್ವರ್ 74.6 ಪರ್ ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 82.86 ರುಪೀಸು, ಒಂದು ಯೂರೋ 88.12 ರುಪೀಸು. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ 52-week ಹೈ 584, ಕ್ಲೋಸಿಂಗ್ ಪ್ರೈಸ್ 578. ಕಲ್ಯಾಣ್ ಜ್ಯುವೆಲ್ಲರ್ಸ್ 133 52-week ಹೈ, ಕ್ಲೋಸಿಂಗ್ ಪ್ರೈಸ್ 131. ಹಾಗೂ RBL ಬ್ಯಾಂಕು 174 52-week ಹೈ, ಕ್ಲೋಸಿಂಗ್ ಪ್ರೈಸ್ 173.
Point number 9, stocks near 52-week low. Gland Pharma, 52-week low, 1,564, closing price 1,573. Point number 10, global queues today. Hong Kong markets 1.56% up, Japan 0.41% down, Germany 0.11% down, France 0.05% down, UK 0.81% up, ಹಾಗೂ ನಿನ್ನೆ ನ್ಯಾಸ್ಡಾಕ್ 1.38% ಬಿದ್ದಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.